ಹಲೋ, ಈಗ ಕೇಳಿ ಇವರು ನಿಮ್ಗೆ ಒಂದ್ ನಿಮಿಷ ನಿಮ್ಗೆಲ್ಲಾ ಕ್ಲಾರಿಫಿಕೇಶನ್ ಕೊಡುವಷ್ಟು ಕೊಟ್ಟಾಗಿದೆ. ಮತ್ತೇನಾದ್ರೂ ಇಲ್ಲಿ ಕೇಳಿ, ನಮ್ ಪ್ರೊಸೀಜರ್ ಗಳ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ, ನಾವೀಗ DPR ಮೀಟಿಂಗ್ ಮಾಡಿ ಒಂದು ಪ್ರೊವಿಜನಲ್ ಲಿಸ್ಟ್ ಗಳನ್ನ ಹಾಕ್ತೇವೆ. ಆ ಪ್ರೊವಿಜನಲ್ ಲಿಸ್ಟ್ ನಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಒಂದು ಟೈಮ್ ಇರ್ತದೆ. ಅದಕ್ಕೆ ಸ್ಪೆಸಿಫಿಕ್ ಆಗಿ ಹೇಳಬಹುದು, ಅದ್ರ ಬಗ್ಗೆ ನಮಗೂ ಎಲ್ಲ ಮಾಹಿತಿ ಇದೆ. ಅವಕಾಶ ಇರುತ್ತೆ ಅಂತ ಹಿಂಗೆಲ್ಲ ಇದ್ ಮಾಡೋದಲ್ಲ, ಆದ್ರೂ ಕೆಲವೊಂದು ಸಜೆಷನ್ಸ್ ನಿಮ್ ಹತ್ರ ಕೇಳ್ತಿದ್ದೀನಿ ಮಾಡಿದಿರ ಅಂತ ನಂಗೆ ಕೇಳ್ತಾ ಇಲ್ಲ ಕೇಳಿ ಇವರು. ಅಲ್ಲ, ನಾವ್ ನಿಮ್ ಹತ್ರ ಏನು ಕೇಳಲೇಬಾರ್ದ? ಅಲ್ಲ, ಕೇಳಿ ಉತ್ತರ ಕೊಡಲಿ, ಎಷ್ಟೊತ್ತೆ ಉತ್ತರ ಕೊಡ್ಬೇಕು? ಒಂದ್ ನಿಮಿಷ ಇಲ್ಲಿ ಹಾಗ್ ತಗೊಳ್ಬೇಕಿತ್ತು, ಹೀಗೆ ತಗೊಳ್ಬೇಕಿತ್ತು ಅನ್ನೋದಕ್ಕೆ ನಮ್ಗೆ ಉತ್ತರ ಇಲ್ಲ. ಯಾಕಂದ್ರೆ ನಾವಿದನ್ನ KPSC ಮತ್ತು DPR ನ ಕನ್ಸಲ್ಟ್ ಮಾಡಿ ಮಾಹಿತಿ ಇರುತ್ತೆ, ಅದನ್ನ ನಮ್ಗೆ ಹೇಳಿ. ನಾವೇನ್ ನೋಟಿಫಿಕೇಶನ್ ಪ್ರಕಾರ ಕೇಳಿದೇವಲ್ಲ, ಅದನ್ನೇ ಕನ್ಸಿಡರ್ ಮಾಡು. ನೀವು ಯಾಕೆ ನೋಟಿಫಿಕೇಶನ್ ಒನ್ ಯಾಕೆ 18 ಯಾಕೆ, ಅದಕ್ಕೆ ಉತ್ತರ ಇಲ್ಲ. ನಾವು ಯಾವನೇ ಮಾಡುದು ಕೂಡ ನಮ್ಗೆ ಬೇಕಾಗಿರೋದನ್ನ DPR ದಿಂದ ತಗೊಳ್ತೇವೆ. ಈಗ ನಿಮ್ ನೋಟಿಫಿಕೇಶನ್ ಪ್ರಕಾರನೇ ನಾನು ಕೇಳಿ, ಇಟ್ ಮೀನ್ಸ್ ಇದು ITI JOSI ಡಿಪ್ಲೊಮಾ ಅವ್ರದ್ದು ಕನ್ಸಿಡರ್ ಮಾಡಿದ್ರ ಹೆಂಗ್ ಸರ್? ಅಲ್ಲ, ITI ಕನ್ಸಿಡರ್ ಮಾಡ್ತಾ ಇದ್ದೇವೆ. JOSI ದಿನ ಫೈನಲ್ ಆಗ್ಬೇಕು. ITI ಹೆಂಗ್ ಕನ್ಸಿಡರ್ ಮಾಡ್ತಿದ್ರ ಅಂತ ಗೊತ್ತಾಗಿಲ್ಲ. ಹಂಗಿಲ್ಲ, ಸರ್ಕಾರದ ಆದೇಶದ ಪ್ರಕಾರ ITI ವಿತ್ ಲ್ಯಾಂಗ್ವೇಜ್ ಏನ್ ಪಾಸ್ ಆಗಿದಾರಲ್ಲ, ಲ್ಯಾಂಗ್ವೇಜ್ ಸರ್. ಲ್ಯಾಂಗ್ವೇಜ್ ಅಂದ್ರೆ ಯಾವ ಲ್ಯಾಂಗ್ವೇಜ್? ಅಲ್ಲಿ ಕಂಡೀಷನ್ ಏನಿದೆ ಗೊತ್ತಾ? ನೋಡಿದೀರಾ? ನೋಡಿದೀನಿ. ಏನಿದೆ ಹೇಳ್ರಿ? NIOS ಸರ್ಟಿಫಿಕೇಟ್ ಇರ್ಬೇಕು ಅಂತ ಹೇಳಿದ್ದಾರೆ. ಅಥವಾ ಮತ್ತೆ ಪದವಿ ಪೂರ್ವ ಮಂಡಳಿ ಪದವಿ ಪೂರ್ವ ಮಂಡಳಿ ಪರೀಕ್ಷೆ ಪಾಸ್ ಆಗಿದ್ರೆ ಅವ್ರು ಎಲಿಜಿಬಲ್ ಆಗ್ತಾರೆ. ಪದವಿ ಪೂರ್ವ ಇಟ್ ಮೀನ್ಸ್ ಅದು ಯಾವ್ದು ಸರ್ಟಿಫಿಕೇಟ್ ಅನ್ನೋದು? ಸರ್ಟಿಫಿಕೇಟ್ ಅಂದ್ರೆ ಪದವಿ ಪೂರ್ವದ ಯಾವುದೇ ಸರ್ಟಿಫಿಕೇಟ್ ಇದ್ರೂ ಆಗ್ತದೆ. PUC ಸೆಕೆಂಡ್ ಇಯರ್ ಸರ್ಟಿಫಿಕೇಟ್ ಇದ್ರೂ ಆಗ್ತದೆ. ಸೆಕೆಂಡ್ ಇಯರ್ ಅಂದ್ಮೇಲೆ ಅದನ್ನ ನೀವು PU ಮಾರ್ಕ್ಸ್ ಕಾರ್ಡ್ನೆ ತಗೋಬೇಕಿತ್ತು ತಾನೆ? ಹಂಗಿಲ್ಲ, ಇಲ್ಲ, PU ಮಾರ್ಕ್ಸ್ ಕಾರ್ಡ್ನೆ ತಗೋಬೇಕಿತ್ತು ಇಲ್ಲ. ITIಗೆ ಎಲಿಜಿಬಿಲಿಟಿಗೆ ದಟ್ ಸಬ್ಜೆಕ್ಟ್, ಅವರು PU ಮಾರ್ಕ್ಸ್ ಕಾರ್ಡು ಕೊಡಬಹುದು, ಅವ್ರಿಗೆ ಬೇಕಿದ್ರೆ ITI ಇದನ್ನು ಕೊಡಬಹುದು. ಸರಿ ಸರ್, ಹಂಗ ಅನ್ನೋದಾಗಿದ್ರೆ ನಾವು ಈಗ ಬೇರೆ ಟ್ರೈನಿಂಗ್ ಕೋರ್ಸ್ ಮಾಡ್ಕೊಂಡು ಬಂದಿರ್ತೀವಿ, ಅದನ್ನು ನೀವು ಅಕ್ಸೆಪ್ಟ್ PU ಬೋರ್ಡ್ ಕಂಡಕ್ಟ್ ಮಾಡದಂತ ಓಕೆ. ನಾವು ಬೇರೆ ಯಾವ್ದೋ ಈ ಸಪೋಸ್ ಟ್ರೈನಿಂಗ್ ಕೋರ್ಸ್ ಮಾಡಿರ್ತೀವಿ, ಓಕೆನಾ? ಯಾವ ಬೇರೆ ಟ್ರೈನಿಂಗ್ ಕೋರ್ಸ್ ಅಂದ್ರೆ ಏನು? ಸಪೋಸ್ DED ಮಾಡಿರ್ತೀವಿ. DED ಆ ಮಾಸ್ ಅದರಲ್ಲಿ ನಾನು ಹೆಚ್ಚು ಕಮ್ಮಿ 90-99 ಸಮಥಿಂಗ್ ತಗೊಂಡಿರ್ತೀನಿ, ಓಕೆನಾ? ಅದಕ್ಕೆ ನೀವು PU ಮಾರ್ಕ್ಸ್ ಕಾರ್ಡ್ ತಗೊಂಡು ನೀವು ನಮ್ಗೆ ಆ ತರದ ಯಾವ್ದು DED ಕೇಸ್ಗಳು ಇಲ್ಲಿ ಬಂದಿಲ್ಲ. ಇವರು ಅಲ್ಲ, ಯಾವ್ದೋ ಜನರಲ್ ಆಗಿ ಸ್ಟಡಿ ಮಾಡೋದು ಹೇಳುದಿಲ್ಲ. ಇಲ್ಲಿ ಇಲ್ಲಿ ಬಂದಿರುವ ಕೇಸ್ಗಳು ಅಪ್ಲಿಕೇಶನ್ ಹಾಕದವ್ರಿಗೆ ಸಂಬಂಧಪಟ್ಟಂತೆ ಅಷ್ಟೇ ಡಿಸೈಡ್ ಮಾಡೋದು ಹೊರತು. ಅದೇ ಸರ್, ಬೇರೆ ಯಾವ್ದೇನು ನಾವು ನಿಮ್ಗೆ ಕ್ಲಾರಿಟಿ ಕ್ಲಿಯರ್ ಆಗಿ ಹೇಳಿದ್ದೇವೆ. ITI ಆದವರು PU ಮಂಡಳಿ. ಆಮೇಲೆ ಇನ್ನೊಂದು ಕ್ಲಾರಿಫಿಕೇಶನ್ ಕೇಳ್ತೀನಿ ನಿಮ್ಗೆ. ಹೇಳಿ. ಇದು 2001 ಅಲ್ಲಿ ಆಗಿರೋದು. ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಟ್ಕೊಂಡು ನೀವು ಮಾತಾಡ್ತಿದ್ದೀರಾ. 2001 ಅಲ್ಲಿ ಯಾವ್ದೇ ರೀತಿಯ ITI JOSI ಅವ್ರನ್ನ ತಗೊಂಡಿಲ್ಲ. ಈಗ ನೋಡ್ರಿ, 2001 ರಿಕ್ರೂಟ್ಮೆಂಟ್ ಬ್ಯಾಕ್ಲಾಗು, ಬಟ್ ಈ ರಿಸರ್ವೇಷನ್ ಗಳು ಏನು ಉಂಟಲ್ಲ, ಇಲ್ಕೇಳಿ 2001 ಬ್ಯಾಕ್ಲಾಗು, ಈಗ ರಿಸರ್ವೇಷನ್ ಪಾಲಿಸಿಗಳು ಎಲ್ಲ ಆಸ್ ಆನ್ ಟುಡೇ ಏನಿದೆಯಲ್ಲ ಅದನ್ನ ಕನ್ಸಿಡರ್ ಮಾಡಿ. ಅದೇ ಸರ್, ಈಗ ನೀವು ನೋಟಿಫಿಕೇಶನ್ ಕೊಟ್ಟಿರೋದು ಮಾತ್ರ 2001 ಅಲ್ಲಿ ಇರೋದು. ಈಗ ನೀವು ಅಪ್ಲಿಕೇಬಲ್ ಆಗಿರೋದು ಯಾವಾಗ? ITI JOSI ಟೋಟಲ್ ತಗಾಡ್ರಿ ಅಂತ ಇದನ್ನ ಅಪ್ಡೇಷನ್ ಕೊಟ್ಟಿರೋದು ಯಾವಾಗ ಹೇಳ್ರಿ? ನೋಡ್ರಿ, ನಾವು 2018 ಈಗ ಒಂದ್ ನಿಮಿಷ ನಂಗೆ ಕೇಳಕ್ ಹೇಳಿ. 2001 ಅಲ್ಲಿ ನೋಟಿಫಿಕೇಶನ್ ಪ್ರಕಾರ ತಗೊಂತೀನಿ ಅಂತ ನೀವು ನೋಟಿಫಿಕೇಶನ್ ಕೊಟ್ಟಿದ್ದೀರಾ, ಓಕೆನಾ? ಬಟ್ ಈಗ ರೆಕಮೆಂಡ್ ತಗಂತಿರೋದು ಯಾ ಇದ್ರಲ್ಲಿ ತಗಂತಿದ್ದೀರಾ? ಹೇಳಿ, ನೀವೇ ಹೇಳಿ. ಎಲ್ಲ ಪ್ರಶ್ನೆಗಳಿಗೂ ಹಂಗ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. 2001 ಬ್ಯಾಕ್ಲಾಗ್ ಇದು, ಅರ್ಥ ಮಾಡ್ಕೊಳ್ಳಿ, ಆಯ್ತು? ಆಮೇಲೆ 2001 ಬ್ಯಾಕ್ಲಾಗಿಗೆ ನಾವು ಕನ್ಸಿಡರ್ ಮಾಡ್ತಾ ಇರೋದು 2001 ಕ್ವಾಲಿಫಿಕೇಶನ್ ಗಳಲ್ಲ ಅಲ್ಲ. ಈಗ ಆಸ್ ಆನ್ ಈಗ ಏನು ಇದೆಯಲ್ಲ 2018 ಬ್ಯಾಕ್ಲಾಗಿಗೆ ಈಗಿನ ನೀವು ತಗೊಂತಿದ್ದೀರ. ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಲ್ಲ ರೀ, ಬ್ಯಾಕ್ಲಾಗ್ ಐಡೆಂಟಿಫೈ ಮಾಡಿರೋದು 2001.
ಅಲ್ಲಿ ರಿಕ್ರೂಟ್ಮೆಂಟ್ ರೂಲ್ಸ್ 2001 ಬ್ಯಾಕ್ ಲಾಗ್ ನಲ್ಲಿ ಹುದ್ದೆಗಳನ್ನ ಐಡೆಂಟಿಫೈ ಮಾಡಿರೋದು 2001 ರೂಲ್ಸ್ ಪ್ರಕಾರ. ಅಲ್ಲಿ ಎಷ್ಟು ಹುದ್ದೆಗಳು ಇತ್ತು ಅನ್ನೋದನ್ನ ಐಡೆಂಟಿಫೈ ಮಾಡಿದ್ರೆಲ್ಲ 2001 ಖಾಲಿ ಇರ್ತಕ್ಕಂತ ಹುದ್ದೆಗಳನ್ನ ಇರೋದು. ಈಗ ನಾನ್ ಹೇಳ್ತೀನಿ ಕೇಳ್ರಿ ಸರ್, ಮತ್ತೆ ಬಹಳ ಕ್ಲಾರಿಫಿಕೇಶನ್ ಆಗುದಿಲ್ಲ ನಿಮ್ಮನ್ನು ಕನ್ವಿನ್ಸ್ ಮಾಡ್ಲಿಕ್ಕೆ. ಪ್ಲೀಸ್ ಪ್ಲೀಸ್ ದಯವಿಟ್ಟು ಸರ್.